ಆಫ್ಟರ್ ಲಾಂಗ್ ಟೈಮ್ ನಾವು ನಿಮಗೆ ಸಿಗ್ತಿದ್ವಿ, ಕಾರ್ಕಳ ಇದ್ದೀವಿ, ವ್ಲಾಗ್ ಎಲ್ಲ ಕಂಟಿನ್ಯೂ ಮಾಡಲಿಲ್ಲ. ಬೇಜಾರು ಮಾಡಬೇಡಿ. ಮತ್ತೆ ಇವಳು ಕಂಟಿನ್ಯೂ ಮಾಡ್ತಾಳೆ. ಈಗ ನಾವು ಸ್ವಲ್ಪ ಹೊರಗೆ ಹೊರಟಿದ್ದೇವೆ, ಶಾಪಿಂಗ್ ಇದೆ ಅಂತೇಳಿ. ಸಂಜೆ ಇವತ್ತು ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೇನೆ. ಕೆಲವು ದಿನ ಆಯಿತು ಮಾಡಿ ಇರಲಿಲ್ಲ. ಮತ್ತು ನಾವು ನಿನ್ನೆ ದೊಡ್ಡಪ್ಪನ ಮನೆಗೆ ಹೋಗಿದ್ದೆವು. ಸೊ ಅಲ್ಲಿ ನಮ್ಮದು ಅಕ್ಕ ಎಲ್ಲ ಹೇಳಿದ್ರು ಯಾಕೆ ವ್ಲಾಗ್ ಮಾಡಲಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಇವತ್ತು ಅವರಿಂದ ಒಂದು ಮೋಟಿವೇಶನ್ ತಗೊಂಡು ಕಂಟಿನ್ಯೂ ಮಾಡ್ತಿದ್ವಿ. ನಾವು ಸ್ಟಾರ್ಟ್ ಈಗ ಬ್ರೇಕ್ ಮಾಡೋದಿಲ್ಲ, ಒಂದು ಸಣ್ಣ ಬ್ರೇಕ್ ನ ನಂತರ ಮತ್ತೆ ಬಂದಿದ್ದೇವೆ. ಸೊ ಅಲ್ಲಿ ಹಿಂದಿಂದ ನಮ್ಮ ಬ್ಯೂಟಿಫುಲ್ ಬ್ಯೂಟಿಫುಲ್ ನಾಂದಣಿ ಬ್ಯೂಟಿಫುಲ್ ನಾಂದಣಿ ಅದವರು ಅಲ್ಲಿ ಹೊರಡುವಾಗ ವಿಡಿಯೋ ಎಲ್ಲ ಮಾಡಿ ಮಾರಿ ಪೋಸ್ ಕೊಟ್ಟು ಬಂದದ್ದು. ಸ್ಲೋ ಮೋಷನ್ ಬೇಕಂತೆ, ಆಗುದಿಲ್ಲಂತೆ ಬೇರೆ. ಹಾಗೆ ಹೀಗೆ ತೆಗಿ ಹಾಗೆ ತೆಗಿ ಅಂತೆಲ್ಲ ಹೇಳಿ ಬಂದದ್ದು. ಈಗ ಮಂಜುಗೆ ಫೋನ್ ಮಾಡ, ಮಂಜು ಕೂಡ ಬರ್ತಾಳೆ ಅಲ್ಲಿ, ರೆಡಿ ಆಗಿ ನಿಲ್ಲ ಅಂತ ಹೇಳಿದ್ದೇವೆ. ಫೋನ್ ಮಾಡ್ಲಿಕ್ಕೆ ನಂತೆ ಇಲ್ಲ, ಹೊರಗೆ ಗೇಟ್ ಹತ್ರ ಬಾ ಅಂತ ಹೇಳಿ ಹೇಳಿದ್ದು. ಸೊ ಈಗ ಫೋನ್ ಮಾಡ್ಬೇಕು, ಅವಳಿಗೆ ವೆಯ್ಟ್ ಮಾಡ್ತಾ ಇರ್ಬೋದು. ಅವಳು ಆಗ್ಲೇ ರೆಡಿ ಆಗಿದ್ದಾಳೆ, ಹೊರಗೆ ಬರ್ಬೇಕಾ ಬರ್ಬೇಕಾ ಅಂತ ಹೇಳಿ ಕೇಳ್ತಾ ಇದ್ಲು. ಸೊ ಇಲ್ಲಿ ನಾವೀಗ ಜೋಡ್ಕಟ್ಟೆಯಲ್ಲಿ ಇದ್ದೇವೆ. ಇಲ್ಲಿ ನೋಡಿ, ಇದು ಸಾಗರ್ ಹೋಟೆಲ್ ಉಂಟಲ್ವ, ಅವರ ಮನೆ. ಬ್ಯೂಟಿಫುಲ್ ಬಂಗ್ಲೋ ವೈಟ್ ಕಲರ್ ಅಲ್ಲಿ. ಅವ್ರ ಸಿಟ್ಟಿಂದ ಜೋರು ದರ್ವಾಜೆ ಹಾಕಿದ್ದಾಳೆ, ಯಾಕಂದ್ರೆ ಇವರು ಮುಂದೆ ಓಡಿಸಿದ್ದು 1 ಕಿಲೋಮೀಟರ್. ಮಿಸ್ ಮಂಜು ಡೇಂಜರ್, ಮಂಜು ಡೇಂಜರ್ ಡೇಂಜರ್ ಇವರು ಡೇಂಜರ್ ಮನುಷ್ಯ ಡೇಂಜರ್. ನಮ್ಮ ಮನೆ ನೋಡಿದ್ರೆ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ಬಹುದು, ನಿಮ್ಗೆ ಮುಖ ನೋಡಿದ್ರೆ ಎಷ್ಟು ಪಾಪ ಕಾಣ್ತದ ಈ ಮುಖ. ಪಾಪ ಹೌದು, ಸ್ವಲ್ಪ ಆದ್ರೂ ಪಾಪ ಕಾಣ್ತದ ನೋಡಿ, ಸರಿಯಾಗಿ ನೋಡಿ ಈ ಮುಖವನ್ನು ನೋಡಿ ಎಷ್ಟು ಪಾಪ ಇದೆ. ಚಶ್ಮಾ ಹಾಕಿದ್ರೆ ಹೆದರಿಕೆ ಆಗ್ತದೆ, ಯಾಕೆ ಚಶ್ಮಾ ಹಾಕ್ಲಿ ಮಂಜು ವಜನ್ ತುಲ ಏ ತುಂಡು ಗಾಡಿ ಪೂಪು ಜಿಮಿತ್ ತುಲ ನಾನೀಗ ಖುಷಿ ಕಲೆಕ್ಷನ್ ಅಂಥೇಳಿ ಕಾರ್ಕಳ ಬಸ್ ಸ್ಟಾಪ್ನ ಮೇಲೆ ಇದೆ, ಅಲ್ಲಿ ಬಂದಿದ್ದೇನೆ. ಒಳ್ಳೆ ಡ್ರೆಸ್ಸಸ್ ಎಲ್ಲ ಇತ್ತು, ಅಂದರೆ ಸ್ವಲ್ಪ ರೇಟ್ ಕೂಡ ಹಾಗೇ ಕಮ್ಮಿ ಇತ್ತು, ಹಾಗೆ ಕಲೆಕ್ಷನ್ ಕೂಡ ಓಕೆ ಒಳ್ಳೆದಿತ್ತು. ಮತ್ತು ಒಳ್ಳೆ ಎಲ್ಲ ತೋರಿಸಿದ್ರು ಕೂಡ. ಸೊ ನಾನು ಕೆಲವು ಕುರ್ತಾಸ್ ನಿಮಗೂ ಕೂಡ ತೋರಿಸಿದ್ದೇನೆ, ನೋಡ್ಕೊಂಡು ಬನ್ನಿ.
ಅಲ್ಲಿಂದ ಈಗ ಕಾರ್ಕಳದಲ್ಲಿ ಒಂದು ಹೊಸ ಐಸ್ ಆ್ಯಂಡ್ ಸ್ಪೈಸ್ ಅನ್ನುವಂತಹ ಇದು ಓಪನ್ ಆಗಿದೆ, ಅಲ್ಲಿ ಬಂದಿದ್ದೇವೆ. ಎಕ್ಸ್ಪೀರಿಯನ್ಸ್ ನಾನು ಈಗ ಫುಡ್ ಎಲ್ಲ ಟ್ರೈ ಮಾಡಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಾವೀಗ ಫ್ರೆಂಡ್ಸ್ ಒಟ್ಟಿಗೆ ಐಸ್ ಆ್ಯಂಡ್ ಸ್ಪೈಸ್ ಅಲ್ಲಿ ಬಂದಿದ್ದೀವಿ, ಹೊಸ ಕಾರ್ಕಳದಲ್ಲಿ. ಹಾಗೆ ನಮ್ಮೊಟ್ಟಿಗೆ ಇಬ್ಬರು ಜನ ಇದ್ದಾರೆ, ಇಂಟ್ರೊಡಕ್ಷನ್ ಕೊಡಿ. ಅದೇ ಈಗ ಪಿಜ್ಜಾ ಆರ್ಡರ್ ಮಾಡಿದ್ದೇವೆ, ಮತ್ತೆ ಒಂದು ಸ್ಪೆಷಲ್ ಎಂತ ಇದು ಸ್ಲ್ಯಾಬ್ಸ್ ಟ್ರೈ ಮಾಡ್ತೇನೆ, ಹೇಗುಂಟು ಅಂತ ಹೇಳಿ ಗೊತ್ತೇಳ್ತೇನೆ. ಪಿಜ್ಜಾ ಅಂತೂ ತುಂಬ ಯಮ್ಮಿ ಆಗಿತ್ತು, ಚೀಸ್ ಎಲ್ಲ ಒಳ್ಳೆ ಇತ್ತು, ಟೇಸ್ಟ್ ಕೂಡ ಹಾಗೇನೆ ತುಂಬ ಒಳ್ಳೆಯದಿತ್ತು. ಇವರೀಗ ಸೀತಾಫಲ ಶೇಕ್ ಟ್ರೈ ಮಾಡ್ತಿದ್ದಾರೆ, ಅದು ಕೂಡ ಒಳ್ಳೆಯದಿತ್ತಂತೆ. ಹಾಗೆ ಮಂಜು ಚಾಕ್ಲೇಟ್ ಶೇಕ್ ನಾವು ಸ್ಲ್ಯಾಬ್ಸ್ ಹೇಳಿದ್ದೇವೆ, ಇನ್ನು ಕೂಡ ಬರಲಿಲ್ಲ, ಸೊ ಅದಕ್ಕೆ ವೇಟಿಂಗ್. ಹೇಗುಂಟು? ಐಸ್ ಆ್ಯಂಡ್ ಸ್ಪೈಸ್ ಇರುವುದು ಕಾರ್ಕಳದ ಅನಂತ ಶಯನದ ಹತ್ತಿರ, ರೋಡ್ ಸೈಡಲ್ಲೇ ಇದೆ, ಹಾಗಾಗಿ ಹುಡುಕುವ ಏನು ಕಷ್ಟ ಇಲ್ಲ. ಮತ್ತು ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಒಳ್ಳೆಯದಿದೆ, ಹಾಗೆ ರೇಟ್ ಕೂಡ ಜಾಸ್ತಿ ಏನಿಲ್ಲ, ಹಾಗಾಗಿ ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು ಇಲ್ಲಿ, ನಂಗಂತೂ ಇಷ್ಟ ಆಯಿತು. ಸೊ ನಾನು ನಿಮಗೆ ಮೊನ್ನೆ ಕಾರ್ಕಳಕ್ಕೆ ಶಾಪಿಂಗ್ ಹೋಗೋದನ್ನು ತೋರಿಸಿದ್ದೆ, ಮತ್ತು ಏನು ಬೈ ಮಾಡಿದೆ ಇದನ್ನೆಲ್ಲ ಏನು ಹೇಳಿರಲಿಲ್ಲ. ಹಾಗೆ ಈಗ ನಾನು ಗೋವಾಕ್ಕೆ ಬಂದು ಆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೇನೆ. ತುಂಬ ಶೆಕೆ, ಹಾಗೆ ಹೇರ್ ಎಲ್ಲ ಸ್ವಲ್ಪ ಮೆಸ್ಸಿ ಮೆಸ್ಸಿ ಉಂಟು, ಮೇಲೆ ಟೈ ಮಾಡಿದ್ದೇನೆ. ಮತ್ತು ಏನಂದರೆ ನಾನು ಕಾರ್ಕಳಕ್ಕೆ ಹೋಗಿ ಏನು ಬೈ ಮಾಡಿದೆ ಅಂತ ಹೇಳಿ ತೋರಿಸಲಿಲ್ಲ, ಹಾಗೇ ಟ್ರೈನಲ್ಲಿ ಬರುವಾಗ ಕೂಡ ಬ್ಲಾಗ್ ಮಾಡಲಿಲ್ಲ, ಯಾಕಂದರೆ ಯಾವಾಗಲೂ ಅದೇ ಟ್ರಾವೆಲ್ ಮಾಡೋದು ತೋರಿಸೋದು ತೋರಿಸಿದರೆ ನಿಮಗೂ ಕೂಡ ಅದನ್ನು ನೋಡಿ ನೋಡಿ ಬೇಜಾರಾಗ್ಬೋದಲ್ವ, ಹಾಗಾಗಿ ಅದನ್ನು ನಾನು ಮತ್ತೆ ಶೇರ್ ಮಾಡಲಿಲ್ಲ. ಸೊ ನಾವು ಮೊನ್ನೆ ಬಂದಿದ್ದೇವೆ ಗೋವಾಕ್ಕೆ, ಹಾಗೆ ಒಂದು ದಿನ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಯಾಕಂದರೆ ನಿಮಗೆ ನಾನು ಕಾರ್ಕಳದಲ್ಲಿ ಎಂತ ಬಾಯ್ ಮಾಡಿದೆ ಅಂತ ಹೇಳಿ ತೋರಿಸಲಿಲ್ಲಲ್ವ, ಹಾಗಾಗಿ ಅದನ್ನು ತೋರಿಸುವ ಅಂಥೇಳಿ. ಸೊ ಅದನ್ನೀಗ ತೋರಿಸ್ತೇನೆ. ನಾನು ಜಾಸ್ತಿ ಏನು ಬಾಯ್ ಮಾಡಲಿಲ್ಲ, ಎರಡು ಕುರ್ತಾ ಬಾಯ್ ಮಾಡಿದೆ ಅಷ್ಟೇ, ಡೈಲಿ ವೇರ್ ಕಾಟನ್. ಸೊ ನೋಡಿ, ಒಂದು ಇದು ಸಿಂಪಲ್, ಇದು ನೆಕ್ಕಿಗೆ ಈ ಕಲರ್ ಎಂತ ಲೈನಿಂಗ್ ಟೈಪ್ ಕೊಟ್ಟಿದ್ದಾರೆ ಲೈನ್ಸ್, ಮತ್ತು ನೆಕ್ಕಿಗೆ ಹೀಗೆ ರೌಂಡ್ ಪೈಪಿಂಗ್, ಹಾಗೆ ಸ್ಲೀವ್ಸಿಗೆ ಕೂಡ. ಈ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು, ಡಾರ್ಕ್ ಬ್ಲೂ ಇದು ಬ್ಲ್ಯಾಕ್ ಹಾಗೆ ಕಾಣ್ತಾ ಉಂಟು, ಬ್ಲೂ ಮತ್ತು ಈ ಫ್ಲೋರೋಸೆಂಟ್ ಗ್ರೀನ್ ಟೈಪ್,
ಸೊ ಹಾಗಾಗಿ ಇದು ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಇದು ಬಾಯ್ ಮಾಡಿದ್ದೆ. ಪ್ಲೇನ್ ಮತ್ತು ಕೆಳಗೆ ಎಲ್ಲ ಪ್ಲೇನ್, ನೆಕ್ಕಿಗೆ ಇಷ್ಟು ಡಿಸೈನ್ ಉಂಟು. ನಾನು ಯಾವಾಗಾದರೂ ವೇರ್ ಮಾಡುವಾಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೇನೆ. ಸೊ ಮತ್ತು ಇನ್ನೊಂದು ಈ ರೆಡ್ ಕಲರ್ ಟಾಪ್. ರೆಡ್ ನಂದು ಆಲ್ ಟೈಮ್ ಫೇವ್ರೆಟ್ ಕಲ್ಲರ್, ಸೊ ರೆಡ್ ಇಷ್ಟ ಆಯಿತು ನನಗೆ, ಅದು ಕೂಡ ನಾನು ಬೈ ಮಾಡಿದೆ. ಇದರಲ್ಲಿ ನೋಡಿ ಈ ರೀತಿ ಇದು ಎಂಬ್ರಾಯ್ಡರಿ ಇದೆ, ಮತ್ತು ಪ್ಲೇನ್ ಲಾಂಗ್ ಈ ಗ್ರೀನ್, ಅದೇ ಆಗ ನಾನು ತೋರಿಸಿದ್ದಲ್ವ ಆ ಕುರ್ತದಲ್ಲಿತ್ತು, ಅದೇ ಕಲ್ಲರಲ್ಲಿ ಹೀಗೆ ಮಧ್ಯೆ ಪೈಪಿಂಗ್ ಇದೆ, ಹಾಗೆ ಕೆಳಗಿಂದ ಈ ರೀತಿ ಸ್ಲಿಟ್ ಇದೆ. ಇದು ಕೂಡ ತುಂಬ ಸಾಫ್ಟ್ ಉಂಟು, ಪ್ಯೂರ್ ಕಾಟನ್. ಸೊ ಹಾಗಾಗಿ ಎರಡು ಕೂಡ ಪ್ಯೂರ್ ಕಾಟನ್ ಇದನ್ನೇ ನಾನು ಕುರ್ತಾವನ್ನೇ ಬೈ ಮಾಡಿದ್ದೇನೆ. ಮತ್ತು ಇದೊಂದು ಲೆಗ್ಗಿಂಗ್ಸ್, ಪೆನ್ಸಿಲ್ ಪ್ಯಾಂಟ್ ಬೇಕಿತ್ತು ನನಗೆ ಬಟ್ ಅದಿರಲಿಲ್ಲ. ಈ ಲೆಗ್ಗಿಂಗ್ಸ್ ಎರಡು ಕುರ್ತಕ್ಕೂ ಕೂಡ ಮ್ಯಾಚ್ ಆಗ್ತದೆ, ಹಾಗಾಗಿ ಒಂದೇ ಲೆಗ್ಗಿಂಗ್ಸನ್ನು ನಾನು ಬೈ ಮಾಡಿದೆ. ಮತ್ತೇನಿಲ್ಲ, ಮತ್ತು ಮಂಜು ಒಂದು ಗೌನ್ ಬೈ ಮಾಡಿದ್ಲು ಅಷ್ಟೇ, ಮತ್ತೆ ಏನು ಬೈ ಮಾಡಲಿಲ್ಲ. ಸೊ ಈ ಎರಡು ಕುರ್ತಾ ನನಗೆ ಇಷ್ಟ ಆಯಿತು. ಸ್ಟಾಕ್ ಜಾಸ್ತಿ ಇಲ್ಲ, ಖಾಲಿ ಆಯಿತು, ಯುಗಾದಿ ಆಯ್ತಲ್ವ ಹಾಗಾಗಿ ಖಾಲಿ ಆಯಿತು ಅಂಥೇಳಿ ಅವರು ಹೇಳ್ತಿದ್ರು. ಒಳ್ಳೆಯಿತ್ತು ಬಟ್ ಸ್ಟಾಕ್ ಜಾಸ್ತಿ ಇರಲಿಲ್ಲ, ಹಾಗಾಗಿ ಈಗ ನನಗೆ ನಿಮ್ಮ ಜೊತೆ ಅದನ್ನು ತೋರಿಸುವ ಅಂಥೇಳಿ ಆಯಿತು. ಯಾಕಂದರೆ ಮೊನ್ನೆ ನನಗೆ ಟೈಮ್ ಸಿಗಲಿಲ್ಲ ನಿಮಗೆ ಅದನ್ನು ತೋರಿಸಲಿಕ್ಕೆ, ಹಾಗಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಇದು ಕೂಡ ನಾನು ವಿಯರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹೇಗೆ ಕಾಣ್ತದೆ ಅಂಥೇಳಿ. ಸೊ ನಿಮಗೆ ಈ ಕುರ್ತಾ ಇಷ್ಟ ಆಯಿತಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಾಗಾದರೆ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ನಾಳೆ ಒಂದು ಹೊಸ ಬ್ಲಾಗ್ ಜೊತೆ ಮೀಟ್ ಆಗ್ತೇನೆ. ಇಷ್ಟ ತನಕ ಬ್ಲಾಗ್ ಎಲ್ಲ ಸ್ವಲ್ಪ ಆಚೆ ಈಚೆ ಆಯಿತು, ಇನ್ನೂ ಡೈಲಿ ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಹಾಗಾದರೆ ಈ ವ್ಲಾಗನ್ನು ಇಲ್ಲ ಎಂಡ್ ಮಾಡುವಲ್ವಾ? ಓಕೆ, ಹಾಗಾದರೆ ಈ ವ್ಲಾಗ್ ಹಾಗೆಯೇ ನನ್ನ ಈ ಕುರ್ತಾ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿ ಯು ಆಲ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲೀವ್ ಲಾಫ್ ಅಂಡ್ ಲವ್.